Prisolo. 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ಮಧ್ಯಾಹ್ನ ಸುಂದರವಾದ ಸಮಯ. ನಾವೆಲ್ಲರೂ ಊಟ ಮಾಡಿ ವಿಶ್ರಮಿಸುವ ಸಮಯ. ಹಾಗೂ ಹಲವಾರು ಮನರಂಜನಾ ಕಾರ್ಯಕ್ರಮಗಳನ್ನು ನೋಡುವ ಸಮಯ. ಹಾಗೂ ನಿದ್ರಿಸುವ ಸಮಯ. ಇಂಥ ಒಂದು ಸಮಯದಲ್ಲಿ ನಾವು ಈಶ್ವರ್ಗೀಯಮನ್ನ ಶುಶ್ರೂಷೆಯನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರು ವಾಕ್ಯದ ಮೂಲಕವಾಗಿ ನಮ್ಮೊಡನೆ ಮಾತನಾಡುವಂತಹ ಸಂದೇಶಗಳನ್ನ ನಾವು ಆಳವಾಗಿ ಚಿಂತಿಸಲು ಈ ಸಮಯವನ್ನ ನಾವು ತೆಗೆದುಕೊಂಡಿದ್ದೇವೆ. ಪ್ರಿಯರೇ, ಈ ದಿನಗಳಲ್ಲಿ ನಾವು ಪ್ರೀತಿಯನ್ನು ಕುರಿತು ನಾವು ಚಿಂತಿಸುತ್ತಾ ಇದ್ದೇವೆ. ಈ ಪ್ರೀತಿಯಲ್ಲಿ ಹಲವು ವಿಧಗಳನ್ನು ನಾವು ಚಿಂತಿಸ್ತಾ ಇದ್ದೇವೆ. ಪ್ರೀತಿ ಏನಾಗಿರಬೇಕು? ಸೊ ಪ್ರೀತಿ ಎಲ್ಲಿಂದ ಬಂತು? ಹೇಗೆ ಬಂತು? ಯಾರಿಂದ ಬಂತು? ಪ್ರೀತಿ ಎಂಬುದು ಎಷ್ಟು ಮಹತ್ವವಾದಂತಹ ಪದ. ಪ್ರೀತಿ ಎಂಬುದು ಮಲಿನಕರವಾದದ್ದಲ್ಲ, ಪ್ರೀತಿ ಎಂಬುದು ಕಾಮಕರವಾದದ್ದಲ್ಲ, ಪ್ರೀತಿ ಎಂಬುದು ದೇವರೇ ಆಗಿದ್ದಾರೆ. ಗಾಡ್ ಇಸ್ ಲವ್, ದೇವರ ಪ್ರೀತಿಯಾಗಿದ್ದಾರೆ ಎಂಬುದನ್ನ ನಾವು ಆಳವಾಗಿ ಚಿಂತಿಸ್ತಾ ಇದ್ದೇವೆ. ಪ್ರಿಯರೇ, ನಾವು ಈ ದಿನದಲ್ಲಿ ಯಾರನ್ನ ಪ್ರೀತಿಸಬೇಕು, ನಾವು ಯಾರನ್ನ ಪ್ರೀತಿಸಬೇಕೆಂಬುದನ್ನು ನಾವು ಚಿಂತಿಸ್ತಾ ಇದ್ದೇವೆ. ಮೊನ್ನೆ ದಿನದಲ್ಲಿ ನಾವು ಚಿಂತಿಸಿದೆವು, ನಾವು ಸರ್ವೇಶ್ವರ ಸ್ವಾಮಿಯನ್ನ ನಾವು ಪ್ರೀತಿಸಬೇಕು ಮೊಟ್ಟ ಮೊದಲಿಗೆ. ಎರಡನೇದಾಗಿ ನಾವು ಧ್ಯಾನಿಸಿದ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು. ಪ್ರಿಯರೇ, ಮೂರನೆಯದಾಗಿ ನಾವು ಇವತ್ತು ಚಿಂತಿಸಲಿಕ್ಕೆ ಹೋಗ್ತಾ ಇದ್ದೇವೆ, ನಾವು ಪರದೇಶಿಯರನ್ನ ಪ್ರೀತಿಸಬೇಕು. ಊರು ಬಿಟ್ಟು ಊರು ಬಂದವರನ್ನ, ಯಾವುದೋ ದೇಶದಿಂದ ಬಂದವರನ್ನ, ಯಾರೂ ಇಲ್ಲದೆ ಬಂದವರನ್ನ ನಾವು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಧರ್ಮೋಪದೇಶ ಕಾಂಡ ನಾವು 22ನೇ ಧರ್ಮೋಪದೇಶ ಕಾಂಡವನ್ನು ನಾವು ತೆಗೆದುಕೊಳ್ಳಬೇಕಾದ್ರೆ ಪ್ರಿಯರೇ, ವಾಕ್ಯ ನಮಗೆ ತುಂಬಾ ಶಕ್ತವಾಗಿ ಹೇಳುತ್ತದೆ. 10ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳುತ್ತದೆ, ನಿನ್ನ ಪರದೇಶಿಗಳನ್ನು ಜ್ಞಾಪಿಸಿ ಪ್ರೀತಿಸು. ಯಾವುದೋ ಊರಿಂದ ಬಂದಿರ್ತಾರೆ, ನೆಲ್ಲೇಲೆದೆ ಬಂದಿರುತ್ತಾರೆ, ಇರಲಿಕ್ಕೆ ಮನೆ ಇಲ್ಲದೆ ಬಂದಿರುತ್ತಾರೆ, ಆಶ್ರಯವಿಲ್ಲದೆ ಬಂದಿರುತ್ತಾರೆ, ಊಟ ಇಲ್ಲದೆ ಬಂದಿರುತ್ತಾರೆ, ಕಾಲು ನೀಡಲು ಸ್ಥಳವಿಲ್ಲದೆ ಬಂದಿರುತ್ತಾರೆ ಪರದೇಶಿಯರು. ಈ ಪರದೇಶಿಗಳನ್ನು ನಿನ್ನ ಜ್ಞಾಪಿಸಿಕೊಂಡು ಪ್ರೀತಿಸು ಎಂಬುದಾಗಿ ದೇವರು ಸರ್ವೇಶ್ವರ ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಪ್ರೀತಿಯನ್ನ ನಾವು ಕೇವಲ ಏನೋ ಒಂದೆರಡು ಶಬ್ದಗಳಲ್ಲಿ ಚಿಂತಿಸಿ ಹೋಗ್ತೇವೆ. ಆ ಪ್ರೀತಿಯ ಮುಖ್ಯತ್ವ, ಆ ಪ್ರೀತಿಯಲ್ಲಿರುವಂತಹ ಆಳವನ್ನು ನಾವು ಜ್ಞಾಪಕಕ್ಕೆ ತೆಗೆದುಕೊಳ್ಳಬೇಕು. ನಾವು ನಮಗೆ ಗೊತ್ತು, ಬರೀ ನಮ್ಮ ಕುಟುಂಬದವ್ರನ್ನ ಪ್ರೀತಿಸ್ಲಿಕ್ಕೆ ಅಥವಾ ನೆರೆಯವರನ್ನ ಪ್ರೀತಿಸ್ಲಿಕ್ಕೆ ಅಥವಾ ನಮಗೆ ಗೊತ್ತಿರುವಂತವ್ರನ್ನ ಪ್ರೀತಿಸ್ಲಿಕ್ಕೆ, ಆದರೆ ಪರದೇಶಿಗಳನ್ನ ನಾವು ಪ್ರೀತಿಸ್ತಾ ಇಲ್ಲ. ಈ ಪರದೇಶಿಗಳಿಗೆ ಇರುವ ಸ್ಥಳವೂ ಸಹ ಇಲ್ಲ. ನೋಡಿ, ಎಷ್ಟೋ ಜನ ವಲಸೆ ಬರುತ್ತಾರೆ. ಹಲವಾರು ದೇಶಗಳಲ್ಲಿ ಯುದ್ಧ ಆಗುವಾಗ, ಹಲವಾರು ದೇಶಗಳಲ್ಲಿ ಭೂಕಂಪ ಆಗುವಾಗ, ಹಲವಾರು ದೇಶಗಳಲ್ಲಿ ಬರ ಬರುವಾಗ, ಹಲವಾರು ಪ್ರದೇಶಗಳಲ್ಲಿ ಜಲಪ್ರವಾಹ ಬರುವಾಗ, ನಾನಾ ವಿಧವಾದ ಸಮಸ್ಯೆಗಳು ಬರುವಾಗ ಪರದೇಶಿಗಳಾಗಿ ತಮ್ಮ ದೇಶವನ್ನ, ಊರನ್ನ, ಸ್ವಂತ ನಾಡನ್ನು ಬಿಟ್ಟು ಬರುವವರು ಇವರೇ ಪರದೇಶಿಗಳು. ಪರದೇಶಿಗಳು ಅಂದರೆ ಬೇರೆ ನಾಡಿನವರು, ಬೇರೆ ಊರಿನವರು. ದುಡಿಯುವುದಕ್ಕಾಗಿ,
ತನ್ನ ಕುಟುಂಬವನ್ನು ಸಾಕಿ ಸಲುವುದಕ್ಕಾಗಿ, ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅಥವಾ ಯಾವುದೋ ಅವರ ಜೀವಿತದ ಭಾರದ ಹೊರದ ಹೊರೆಗಳಿಗಾಗಿ, ಸಾಲಗಳಿಗಾಗಿ, ಸಮಸ್ಯೆಗಳಿಗಾಗಿ ಎಷ್ಟೋ ಜನ ತಮ್ಮ ದೇಶವನ್ನ ಊರನ್ನ ಬಿಟ್ಟು ನಮ್ಮ ಊರಿಗೆ ಬರುತ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗುತ್ತಾರೆ. ಪರದೇಶಿಗಳು ಈ ಪರದೇಶಿಗಳನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆ ಪರದೇಶದಿಂದ ಬಂದು ನಿನ್ನ ಮುಂದೆ ಅವನು ಅಂಗಲಾಚಿದರೆ ನೀನು ಅವನನ್ನು ಪ್ರೀತಿಸು, ಅವನಿಗೆ ಆಶ್ರಯವನ್ನು ಕೊಡು, ಅವನಿಗೆ ಆಹಾರವನ್ನು ಕೊಡು, ಅವನಿಗೆ ಸ್ವಲ್ಪ ಸ್ಥಳವನ್ನು ಕೊಡು, ಅವನ ಮೇಲೆ ಕರುಣೆ ತೋರು. ಅವನು ಯಾವುದಕ್ಕಾಗಿ ತನ್ನ ದೇಶವನ್ನ ಊರನ್ನ ಮನೆಯನ್ನ ಬಿಟ್ಟು ಬಂದಿದ್ದಾನೆ ಗೊತ್ತಿಲ್ಲ. ಯಾವ ಕಾರಣದಿಂದ ಅವನು ತನ್ನ ಸ್ವಂತ ನಾಡನ್ನು ಬಿಟ್ಟು ಬಂದಿದ್ದಾರೆ ಎಂದು ನಮಗೆ ಗೊತ್ತಿಲ್ಲ. ನೋಡಿ, ಹಲವಾರು ಜನರನ್ನು ನಾವು ರಸ್ತೆಯಲ್ಲೆಲ್ಲ ನೋಡುತ್ತೇವೆ, ನಮ್ಮ ಹತ್ರ ಬಂದು ಭಿಕ್ಷೆ ಬೇಡುತ್ತಾರೆ, ಊಟ ಇಲ್ಲ ಎಂದು ಹೇಳುತ್ತಾರೆ. ಹಲವಾರು ಅನಾರೋಗ್ಯದಲ್ಲಿ ಬರುತ್ತಾರೆ, ಏಕಾಂಗಿತನವಾಗಿ ನಮ್ಮ ಮುಂದೆ ಇರುತ್ತಾರೆ, ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇರುತ್ತಾರೆ, ನಮ್ಮ ನಾವೇನಾದರೂ ಸಹಾಯ ಮಾಡುತ್ತೇವ ಎಂಬುದಾಗಿ ನಿರೀಕ್ಷಿಸುತ್ತಾ ಇರುತ್ತಾರೆ. ಹೌದು ಪ್ರಿಯರೇ, ಕಾರಣ ಇಷ್ಟೇ, ಅವರು ದರಿದ್ರರಾಗಿ ಬಂದಿರುತ್ತಾರೆ. ಅವರನ್ನ ನಾವು ಪ್ರೀತಿಸಬೇಕು, ಆ ಪರದೇಶಿಗಳನ್ನ ನಾವು ಪ್ರೀತಿಸಬೇಕು. ಕೆಲವು ಸಾರಿ ಅವರಿಗೆ ಭಾಷೆ ಗೊತ್ತಿಲ್ಲ, ಹೌದು. ಒಬ್ಬನು ನಮ್ಮ ಮುಂದೆ ದಾರಿದ್ರ್ಯನಾಗಿ ಬರುವಾಗ ನಾನು ಅವನನ್ನ ಪ್ರತ್ಯೇಕವಾಗಿ ಅವನನ್ನ ಸತ್ಕರಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಪರದೇಶಿಗಳನ್ನ ಪ್ರೀತಿಸಬೇಕು, ಬೇರೆ ಕಡೆಯಿಂದ ಬಂದು ತಾಣವೂಡುವವರನ್ನ ಪ್ರೀತಿಸಬೇಕು. ಅವರು ನಮ್ಮ ಮುಂದೆ ಬಂದು ನಿಲ್ಲುವಾಗ ನಾವು ಅವರಿಗೆ ದಾನ ಧರ್ಮವನ್ನು ಮಾಡಬೇಕು. ನಾವು ಧರ್ಮೋಪದೇಶ ಕಂಡ ಅದೇ 14ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳುವಾಗ ದಶಮ ಭಾಗವನ್ನು ನಾವು ಯಾರಿಗೆ ಮೀಸಲಾಗಿಡಬೇಕು? ಪರದೇಶಿಗಳಿಗಾಗಿ ಮೀಸಲಾಗಿಡಿ, ದಶಮ ಭಾಗವನ್ನು ಪರದೇಶಿಗಳಿಗಾಗಿ ಮೀಸಲಾಗಿಡಿ ಎಂದು ಎಂಬುದಾಗಿ ಅಂದು ಹೇಳಿದ್ದು. ಇವತ್ತು ದಶಮ ಭಾಗ ತೆಗೆದುಕೊಳ್ಳಿಕ್ಕೆ ಯಾರೂ ಇಲ್ಲ, ಕೊಳ್ಳೆ ಹೊಡಿತಾರ ಸುಳ್ಳು ಹೇಳಬೇಕಷ್ಟೇ ದಶಮ ಭಾಗಕ್ಕೆ. ಅದು ಲೇವಿ ವಂಶದವರಿಗೆ ಮಾತ್ರವೇ ಸೀಮಿತವಾದದ್ದು, ಬೇರೆ ಯಾವುದಕ್ಕೂ ಅಲ್ಲ. ಈ ದಿನದಲ್ಲಿ ಯಾವ ಸಭಾಪಾಲಕನು ಪಾಸ್ಟರ್ಸ್ ಅಂತೇಳಿ ಈ ದಶಮ ಭಾಗದ ಕೊಳ್ಳೆಯನ್ನು ಒಡೆದು ಕೋಟಿಗಟ್ಟಲೆ ಹಣ ಮಾಡಿ ಬಂಗಲೆ ಮಾಡಿ ಜೀವಿಸಿ ಐಷಾರಾಮಿ ಜೀವಿಸುವುದಕ್ಕಾಗಿ ಅಲ್ಲ ದಶಮ ಭಾಗ. ಪರದೇಶಿಗಳಿಗೆ ಕೊಡುವುದಕ್ಕಾಗಿ, ಅನಾಥರಿಗೆ ಕೊಡುವುದಕ್ಕಾಗಿ, ನಿರ್ಗತಿಕರಿಗೆ ಕೊಡುವುದಕ್ಕಾಗಿ, ವಿಧವೆಯರಿಗೆ ಕೊಡುವುದಕ್ಕಾಗಿ ಪೈತೃಗಂತ ತುಂಬಾ ಶಕ್ತವಾಗಿ ಇರುತ್ತದೆ ಪ್ರಿಯರೇ. ಇವರು ಅದು ಪರದೇಶಿಗಳಿಗಾಗಿ ಮೀಸಲಾಗಿಟ್ಟಂತ ಹಣ. ಹೇಳ್ತೇವೆ ದೈವ ಸೇವಕರಿಗಾಗಿ ಇಲ್ಲ, ಅದು ಲೇವಿಯದವರು ಮಾತ್ರ. ಯಾವ ಕೆಲಸಗಳನ್ನು ಮಾಡದೆ ಅವರು 24 ಗಂಟೆ ಪ್ರಾರ್ಥನೆ ಕುಳಿತುಕೊಳ್ತಾ ಇದ್ರು. ಒಂದು ಗೋತ್ರದವರು, ಇನ್ನು ಮಿಕ್ಕುಳಿದಂತ 11 ಗೋತ್ರದವರು ಹೊರಗೆ ಹೋಗ್ತಾ ಇದ್ರು. ಈ 11 ಗೋತ್ರದವರಿಗೆ ಈ ಒಬ್ಬರು ಮಾತ್ರ, ಈ ಲೇವಿಯ ಕುಲದವರು ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ರು. ಇವತ್ತು ಯಾವ ಪಾಸ್ಟ್ರು, ಯಾವ ಯಾಜಕರು, ಯಾವ ದಶಮ ಭಾಗ ತಗೊಂಡವರು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? 24 ಗಂಟೆ ಅವರಿಗಾಗಿಯೇ ಪ್ರಾರ್ಥಿಸುತ್ತಾ ಇದ್ದರು. ನಾವು ಪರದೇಶಿಗಳಿಗಾಗಿ ಪ್ರಾರ್ಥಿಸಬೇಕು, ಅದಕ್ಕಿಂತ ಹೆಚ್ಚಾಗಿ ನಾವು ಅವರನ್ನ ಪ್ರೀತಿಸಬೇಕು, ಪರದೇಶಿಗಳನ್ನ ಪ್ರೀತಿಸಬೇಕು. ಪ್ರಿಯರೇ, ನಾವು 4ನೆಯ ಅಂಶವನ್ನು ನಾವು ಧ್ಯಾನಿಸಬೇಕು. ಮತ್ತೆ ಇನ್ಯಾರನ್ನ ನಾವು ಪ್ರೀತಿಸಬೇಕು? ನಾನು ಮತ್ತಿನ್ಯಾರನ್ನ ಪ್ರೀತಿಸಬೇಕು? ಪ್ರಿಯರೇ, ವಾಕ್ಯ ಶಕ್ತವಾಗಿ ಹೇಳುತ್ತದೆ, ನೀನು ಯಾರನ್ನ ಪ್ರೀತಿಸಬೇಕು? ನಿನ್ನ ವೈರಿಗಳನ್ನ ನೀನು ಪ್ರೀತಿಸು, ನಿನ್ನ ಶತ್ರುಗಳನ್ನ ನೀನು ಪ್ರೀತಿಸು, ನಿನ್ನನ್ನು ಹಿಂಸಿಸುವವರನ್ನು ಪ್ರೀತಿಸು, ನಿನ್ನನ್ನು ದೂಷಿಸುವವರನ್ನು ಪ್ರೀತಿಸು, ನಿನ್ನನ್ನು ತಿರಸ್ಕರಿಸುವವರನ್ನು ಪ್ರೀತಿಸು. ನೋವಾಗ್ತಾ ಇರ್ತದೆ ಅಂತವನ್ನ ಪ್ರೀತಿಸಿ ಪ್ರೀತಿಸಿ ಹೋಗ್ಬೇಕಾದ್ರೆ ಗಾಯದ ಮೇಲೆ ಗಾಯ ಬೀಳ್ತಾ ಇರ್ತದೆ. ಅದರಲ್ಲಿ ನೋಡಬೇಕು, ನಿನ್ನ ವೈರಿಗಳನ್ನು ಪ್ರೀತಿಸಿ ಎಂದು ಹೇಳಿದ್ದಾರೆ. ಆದರೆ ಆ ವೈರಿ ಆಗಿರುವವನು ಏನಾಗಿದ್ದಾನೆ? ಅಥವಾ ಅವನು ಸಂಪೂರ್ಣವಾಗಿ ದೇವರನ್ನು ಅರಿಯದ ವೈರತ್ವದಲ್ಲಿದ್ದಾನ, ಅಥವಾ ದೇವರನ್ನು ಅರಿತು ವೈರತ್ವದಲ್ಲಿದ್ದಾನ? ಇದನ್ನು ತಿಳಿದುಕೊಳ್ಬೇಕು.
ದೇವರನ್ನು ಅರಿತು ವೈರತ್ವದಲ್ಲಿ ಇರುವವನನ್ನ ಪ್ರೀತಿಸಿ ಏನು ಪ್ರಯೋಜನ? ಯಾಕಂದ್ರೆ ಅವನಿಗೆ ಎಲ್ಲವೂ ಗೊತ್ತು, ಒಳಿತು ಕೆಡುಕು ಗೊತ್ತು, ಪಾಪ ಪುಣ್ಯ ಗೊತ್ತು, ದೇವರು ಎಂಬುದು ಗೊತ್ತು, ದೇವರ ವಾಕ್ಯ ಎಂಬುದು ಗೊತ್ತು. ವಾಚಾಡಿತನದಿಂದ, ದುಷ್ಟತನದಿಂದ, ಕೆಟ್ಟತನದಿಂದ ವಿಷ ಬೀಜಗಳನ್ನು ಬಿತ್ತಿಕೊಳ್ಳುತ್ತಾ ವಿಷ ಬೀಜವನ್ನು ಪ್ರಕಟಿಸುವಂತಹ ವೈರಿ ಎಲ್ಲ ಪ್ರಿಯರೇ, ಎಲ್ಲ ದೇವರನ್ನು ಅರಿತವನಲ್ಲ ಇಲ್ಲಿ ಹೇಳುತ್ತಾ ಇರೋದು. ನಿನ್ನ ವೈರಿಗಳನ್ನು ಪ್ರೀತಿಸು, ದೇವರನ್ನ ನಿನ್ನ ದೇವರನ್ನೇ ಅರಿಯದೆ ನಿನ್ನ ನಾಶನಕ್ಕಾಗಿ ಕಾದು ಕುಳಿತುಕೊಂಡಿರುವಂತಹ, ನಿನ್ನನ್ನು ಕೊಲೆ ಮಾಡಲು ಯತ್ನಿಸುವಂತಹ, ನಿನ್ನ ಹೆಸರನ್ನು ನಶಿಸಲು ಪ್ರಯತ್ನಿಸುವಂತಹ, ನಿನ್ನನ್ನು ಕುರಿತು ಇಲ್ಲ ಸಲ್ಲದನ್ನು ಹೇಳುವಂತಹ, ನಿನ್ನನ್ನು ದೂಷಿಸಿ ನಿಂದಿಸುವಂತಹ, ನಿನ್ನ ಆಸ್ತಿಯನ್ನು ಕೊಳ್ಳೆ ಹೊಡೆಯುವಂತಹ, ನಿನ್ನ ಹೆಸರಿಗೆ ಅಪಕೀರ್ತಿ ತರುವಂತಹ, ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವಂತಹ ನಿನ್ನ ವೈರಿಗಳನ್ನು ನೀನು ಪ್ರೀತಿಸು. ಪ್ರೀತಿಸಲೋ ಪ್ರೀತಿಸಲೋ ಹಲಲಿಯ ಲೂಕನಶುಭ ಸಂದೇಶ ನಾನು ಧ್ಯಾನಿಸ್ತೇವೆ. ಆರನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಪ್ರಿಯರೇ, ಲೂಕನಶುಭ ಸಂದೇಶ ಆರನೇ ಅಧ್ಯಾಯನ ತೆಗೆದುಕೊಳ್ಬೇಕಾದ್ರೆ ಪ್ರಭು ಯೇಸು ಹೇಳುತ್ತಾರೆ, ನಿನ್ನ ಶತ್ರುಗಳನ್ನು ಪ್ರೀತಿಸು, ನಿನ್ನ ವೈರಿಗಳನ್ನು ಪ್ರೀತಿಸು ಎಂಬುದಾಗಿ. ಪ್ರೀತಿಸಲೋ ಹಲಲಿಯ ಹಲಲಿಯ ಹಲಲಿಯ. ಹೌದು ಪ್ರಿಯರೇ, ನಿನ್ನ ವೈರಿಗಳನ್ನು ಪ್ರೀತಿಸು. ಐದನೇ ಅಧ್ಯಾಯ 44 ವಾಕ್ಯಗಳನ್ನು ನಾನು ನೋಡಬೇಕಾದ್ರೂ ಸಹ ಆ ವಾಕ್ಯ ಎಷ್ಟು ಶಕ್ತವಾಗಿ ಹೇಳುತ್ತದೆ ಪ್ರಿಯರೇ. ವಾಕ್ಯದ ತಿರುಳನ್ನು ನಾವು ಧ್ಯಾನಿಸಬೇಕು. ಆ ವಾಕ್ಯ ನನ್ನೊಂದಿಗೆ ಏನು ಮಾತನಾಡುತ್ತದೆ? ಆ ವಾಕ್ಯ ನನ್ನೊಂದಿಗೆ ಏನನ್ನು ಮಾತನಾಡುತ್ತದೆ? ಚಿಂತಿಸಬೇಕು. ನಾನು ವೈರಿಗಳನ್ನು ಪ್ರೀತಿಸಬೇಕು. ಯೇಸುಸ್ವಾಮಿ ಹೇಳ್ತಾರೆ, ಶತ್ರು ಪ್ರೇಮ. ಲೂಕನ ಶುಭ ಸಂದೇಶ 6 ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ವಾಕ್ಯನ ಧ್ಯಾನಿಸಿ ಹೋಗೋದಾದ್ರೆ 27 ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ ಅಂತಂದ್ರೆ, ನನ್ನನ್ನು ಆಲಯಿಸುವವರೇ ನನ್ನ ಮಾತನ್ನು ಕೇಳಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. ಯಾರು ಯೇಸುವಿನ ಮಾತನ್ನು ಕೇಳುತ್ತಾ ಇದ್ದೇವೋ, ಯಾರು ಯೇಸುವಿನ ವಾಕ್ಯಕ್ಕೆ ಕಿವಿ ಕೊಡ್ತಾ ಇದ್ದೇವೋ, ಯಾರು ಯೇಸುವನ್ನು ಪ್ರೀತಿಸ್ತಾ ಇದ್ದೇವೆ ಅವರನ್ನ ಕುರಿತು ವಾಕ್ಯ ಹೇಳ್ತದೆ. ನಿನ್ನ ಯೇಸು ಹೇಳ್ತದೆ, ನಿನ್ನ ಶತ್ರುಗಳನ್ನ ಪ್ರೀತಿಸು, ನಿನ್ನ ಹಗೆ ಮಾಡುವವರನ್ನ ಪ್ರೀತಿಸು. ಎಷ್ಟು ಜನ ನಾವು ಪ್ರೀತಿಸ್ತಾ ಇದ್ದೇವೆ? ನಿಮ್ಮನ್ನು ಶಪಿಸುವವರನ್ನ ಆಶೀರ್ವದಿಸು, ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸು. ಇದು ಯೇಸುವಿನ ತತ್ವ. ಯಾರನ್ನ ಪ್ರೀತಿಸಬೇಕು? ಈ ದಿನಗಳಲ್ಲಿ ನಾವು ಧ್ಯಾನಿಸಿದ ಯಾರನ್ನ, ಹಲವಾರು ಜನರನ್ನ ನಾವು ನೋಡ್ತಾ ಇದ್ದೇವೆ. ಅದು ನಿಜವಾಗಿ ನಾನು ಪ್ರೀತಿಸಬೇಕಾಗಿರೋದು ಯಾರನ್ನ? ಶತ್ರುಗಳನ್ನ, ವೈರಿಗಳನ್ನ. ಯೇಸು ಪ್ರೀತಿಸಿದ್ರು, ಪ್ರೀತಿಸಿದ್ರು. ಇಸ್ಕರಿಯೋತ ಯೂದನು ಯೇಸುವನ್ನ ಅಪ್ಪಿಕೊಂಡು ಮುತ್ತಿಡುವಾಗ ಗೊತ್ತು, ಇವನು ನನಗೆ ಮುತ್ತಿಡುತ್ತಾ ಇವನು ನನ್ನನ್ನು ಹಿಡಿದುಕೊಳ್ಳುತ್ತಾನೆ ಎಂಬುದಾಗಿ. ನೋಡಿ, ಯೇಸುವಿನೊಂದಿಗೇ ಇದ್ದವನು, ಯೇಸುವಿನೊಂದಿಗೇ ಜೀವಿ ಜೊತೆಯಲ್ಲಿ ಇದ್ದವನು, ಹಗಲೂ ರಾತ್ರಿ ಯೇಸುವಿನೊಂದಿಗೆ ಇದ್ದವನು, ಯೇಸುವನ್ನ 30 ಹಪ್ಪಿಕೊಳ್ಳುವುದರ ಮೂಲಕವಾಗಿ, ಚುಂಬನವನ್ನು ಕೊಡುವುದರ ಮೂಲಕವಾಗಿ ಹಿಡಿದುಕೊಡುತ್ತಾನೆ. ಹೀಗೆ ನೋಡಿ, ನಮ್ಮ ಜೀವಿತದಲ್ಲಿ ನೋಡಿ, ನಾವುಗಳು ಇದೇ ತರ ಕೆಲಸ ಮಾಡ್ತೇವೆ. ಹಾಗೆ ನಮ್ಮೊಂದಿಗಿರುವವರು ಸಹ ಇದೇ ಕೆಲಸ ಮಾಡ್ತಾರೆ. ಪ್ರೀತಿಯನ್ನು ಕೊಟ್ಟು, ಪ್ರೀತಿಯನ್ನು ತೋರಿಸಿ, ಹಪ್ಪಿ ನಮ್ಮನ್ನ ಮುತ್ತಿಟ್ಟು ಹಿಡಿದುಕೊಡುತ್ತಾರೆ. ಆದರೆ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನೀನು ಅಂಥವನನ್ನ ಪ್ರೀತಿಸು, ನೀನು ಪ್ರೀತಿಸು. ಶಪಿಸ್ತಾ ಇದ್ದಾನ? ಬೇಡ, ನೀನು ಶಪಿಸ್ಬೇಡ, ಅವನನ್ನು ಆಶೀರ್ವದಿಸು. ನಿನ್ನನ್ನು ನಿಂದಿಸ್ತಾ ಇದ್ದಾನ? ನಿಂದಿಸ್ಲಿ, ಅವನಿಗಾಗಿ ಪ್ರಾರ್ಥಿಸು. ಇದುವೇ ಪ್ರಿಯರೇ. ಪ್ರಿಯರೇ, ನಾವು ನೋಡಿ, ನಮ್ಮ ಜೀವಿತದಲ್ಲಿ ನಾವು ಬದುಕಿ ಬಾಳುವಾಗ, ನಮ್ಮ ಕುಟುಂಬ ಜೀವಿತದಲ್ಲಿ, ಪರಿಸರದಲ್ಲಿ ನಮ್ಮಲ್ಲಿ ಮನಸ್ತಾಪಗಳು ಬರುವುದು ಸಹಜ, ಅಥವಾ ಜಗಳಗಳು ಬರುವುದು ಸಹಜ, ಮಾತಿಗೆ ಮಾತು ಚಕಮಕಿ ಬರುವುದು ಸಹಜ. ಆದರೆ ನಮ್ಮ ಹೃದಯದಲ್ಲಿ ವೈರತ್ವವೆಂಬುದು ಬರಬಾರದು, ವೈರಾಗ್ಯವೆಂಬುದು ಬರಬಾರದು. ನಾವು ಎಲ್ಲರನ್ನ ಪ್ರೀತಿಸಬೇಕು. ನಾನು ಯೇಸುವಿನವನು, ಯೇಸುವಿನವಳು ಎಂಬುದಾದರೆ ನಾನು ಎಲ್ಲರನ್ನ ಪ್ರೀತಿಸಲು ಸಿದ್ಧರಾಗಬೇಕು. ಇದೇ ವಾಕ್ಯ ಹೇಳ್ತದೆ ಪ್ರಿಯರೇ, ನಿನ್ನ ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನೆ ತೋರಿಸು. ಸಾಧ್ಯನಾ? ಯೇಸುವಿಗೆ ಸಾಧ್ಯವಾಯಿತು. ನಿನ್ನ ಹೊರ ಅಂಗಿಯನ್ನು ಕೇಳಿದರೆ ಒಳ ಅಂಗಿಯನ್ನು ಕೊಡು. ಸಾಧ್ಯನಾ? ಸಾಧ್ಯವಿಲ್ಲ. ಯೇಸುವಿಗೆ ಸಾಧ್ಯವಾಯಿತು.
ಉಗುಳುವವನಿಗೆ ನಿನ್ನ ಮುಖ ಕೊಡು. ಸಾಧ್ಯನಾ? ಸಾಧ್ಯ ಇಲ್ಲ. ಯೇಸುವಿಗೆ ಸಾಧ್ಯವಾಯಿತು, ಯೇಸುವಿಗೆ ಸಾಧ್ಯವಾಯಿತು. ನಿಂದಿಸಿದವರನ್ನ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲ. ಆದರೆ ಯೇಸುವಿಗೆ ಸಾಧ್ಯವಾಯಿತು ನಿಂದಿಸಿದವರನ್ನ ಕ್ಷಮಿಸಲಿಕ್ಕೆ. ಯೇಸುವನ್ನ ಶಪಿಸಿದರು, ನಮ್ಮನ್ನು ಶಪಿಸುವಾಗ ಸಾಧ್ಯವಿಲ್ಲ. ಆದರೆ ಯೇಸುವನ್ನ ಶಪಿಸಿದರು, ಆದರೆ ಯೇಸು ಏನು ಮಾಡಿದರು? ಆಶೀರ್ವದಿಸಿದರು, ಅವರಿಗಾಗಿ ಪ್ರಾರ್ಥನೆ ಮಾಡಿದರು. ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳಂಗಿಯನ್ನು ಕೊಡಿ ಎಂದರು. ಅವರು ಬೆತ್ತಲೆ ಆಗಿ ಹೋದರು, ಸಂಪೂರ್ಣವಾಗಿ ಬೆತ್ತಲೆ ಆಗಿ ಹೋದರು. ಒರಂಗಿಯನ್ನು ಸಹ ಚೀಟು ಹಾಕುವುದಕ್ಕಾಗಿ ಬಿಟ್ಟುಕೊಟ್ಟು ಬಿಟ್ಟರು. ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ಕೊಡು, ನಿನ್ನ ಸ್ವತ್ತನ್ನ ಕಸಿದುಕೊಂಡವರಿಂದ ತಿರ್ಗ ಕೇಳದಿರು. ಪ್ರಿಯರಿ, ಈ ವಾಕ್ಯಗಳೆಲ್ಲ ತುಂಬಾ ಗೊಂದಲವನ್ನು ತರುತ್ತದೆ ಮನುಷ್ಯನಿಗೆ. ಇವತ್ತು ಈ ವಾಕ್ಯಗಳನ್ನ ನಾವು ಧ್ಯಾನಿಸುವುದಾದರೆ, ಅಥವಾ ಲೌಕಿಕವಾಗಿ ಇಂದಿನ ಪ್ರಾಪಂಚಿಕ ದೃಷ್ಟಿಯಲ್ಲಿ ನಾವು ಧ್ಯಾನಿಸುವುದನ್ನು, ಈ ಮಾತುಗಳನ್ನು ಬೇರೊಬ್ಬರು ಕೇಳುವಾಗಲೂ ಉಚ್ಚತನವಾಗಿ ಕಾಣುತ್ತದೆ. ಏ, ಇದು ಹೇಗೆ ಸಾಧ್ಯ? ಎಂದಿಗೂ ಸಾಧ್ಯವಿಲ್ಲ, ನಾ ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಕೆಲವು ನುಡಿಗಳು ಕೇಳಲು ಅಂದ, ಕೇಳಲು ಚಂದ, ಆದರೆ ಅವುಗಳನ್ನು ಅನುಸರಿಸುವುದು ಅಷ್ಟೇ ಕಷ್ಟ. ಆದರೆ ಅವುಗಳನ್ನು ನಾನು ಅನುಸರಿಸಬೇಕಾದರೆ, ನಾನು ಪವಿತ್ರಾತ್ಮ ಭರಿತನಾಗುವಾಗ ಮಾತ್ರವೇ ಅವುಗಳನ್ನು ನಾವು ಅನುಸರಿಸಲು ಸಾಧ್ಯ. ಇಲ್ಲದರೆ ನಮಗೆ ಅದನ್ನು ಅನುಸರಿಸಲು ಸಾಧ್ಯವಿಲ್ಲ. ಇತರರು ನಿನಗೆ ಏನು ಮಾಡಬೇಕು ಅಂತ ಇದ್ದಾರೆ, ನೀನು ಅದನ್ನೇ ಮಾಡು. ಇತರರು ನಿನಗೆ ಏನು ಮಾಡಬೇಕು ಅಂತ ನೀನು ಆಸೆ ಪಡ್ತೀಯೋ, ನನ್ನನ್ನು ಒಳ್ಳೆಯವರು ಅಂತ ಹೇಳಬೇಕು ಅಂತ ನಮಗೆ ಆಸೆ, ನಮ್ಮ ಬಗ್ಗೆ ಹೊಗಳಬೇಕು ಅಂತ ನಮಗೆ ಆಸೆ, ನಮ್ಮನ್ನು ಕುರಿತು ಒಳ್ಳೆಯದಾಗಿ ಮಾತನಾಡಬೇಕೆಂಬುದು ನಮ್ಮ ಆಸೆ. ಈಗ ಯೇಸು ಹೇಳ್ತಾರೆ, ನಿನ್ನನ್ನು ಕುರಿತು ಇತರರು ಒಳ್ಳೆಯದಾಗಿ ಹೇಳಬೇಕು ಅಂತ ನೀನು ಎಣಿಸ್ತಾ ಇದೆಯಲ್ವಾ, ಹಾಗೆ ನೀನು ಇತರರನ್ನ ನೀನು ಒಳ್ಳೆಯದಾಗಿ ಆಲೋಚಿಸು, ಹಾಗೆಯೇ ನೀನು ಪರರಿಗೆ ಮಾಡು, ಅವರಿಗೂ ಸಹ ಆಸೆ ಇದೆ. ಅದು ನಿನ್ನ ವೈರಿಗಳನ್ನು ಪ್ರೀತಿಸು. ನಿನಗೆ ಎಂತ ಆಗ್ಯತನ ವೈದ್ಯರು ಸಹ, ನಿನಗೆಷ್ಟು ದ್ರೋಹ ಮೋಸ ಮಾಡಿದರು, ನಿನ್ನವನನ್ನ ಪ್ರೀತಿಸು. ನಮಗೆ ಸಾಧ್ಯವಿಲ್ಲ, ನಮಗೆ ಸಾಧ್ಯವಿಲ್ಲ. ನಮಗೇನಿದ್ರು ಶುಭ ಸಂದೇಶ ಕಿವಿಯಿಂದ ಕೇಳೋದಕ್ಕೆ, ಕೈ ಚಪ್ಪಾಳೆ ತಟ್ಟೋದಕ್ಕೆ, ಕೈ ಮೇಲೆತ್ತೋದಕ್ಕೆ, ಹಾಲಿನೀಯ ಹಾಲಿನೀಯ ಹಲ 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 ಅಂತೇಳಿ ಸ್ತುತಿಸ್ಲಿಕ್ಕೆ ಮಾತ್ರ ನಮಗೆ ಗೊತ್ತು, ಇಲ್ಲ ಜಪಸರನ್ನು ತಿರುವುದಕ್ಕೆ ಮಾತ್ರ ಗೊತ್ತು. ಯಾವ ಸಭೆಯವರಾಗಬಹುದು, ಯಾವ ಡಿನಾಮಿನೇಷನ್ ಅವರಾಗಬಹುದು, ಯಾವ ಸಭಾಪಾಲಕ ಪಾಸ್ಟರ್ ಮಿಷನರಿ ಯಾರೇ ಆಗಬಹುದು, ಈ ಒಂದು ತತ್ವವನ್ನ ಅನುಸರಿಸುವರು ಗೊತ್ತಿಲ್ಲ. ನೂರಿಗೆ ಒಬ್ಬ ಸಿಕ್ಕಬಹುದಾ ಗೊತ್ತಿಲ್ಲ. ವೈರಿಗಳನ್ನು ಪ್ರೀತಿಸಿ ಯೇಸುವಿನ ತತ್ವವನ್ನು ಅನುಸರಿಸುವನು ಸಾವಿರಕ್ಕೆ ಒಬ್ಬ ಸಿಕ್ಕಬಹುದಾ ಗೊತ್ತಿಲ್ಲ. ಕೇವಲ ನಾವು ಆಲಿಸಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡುವವರು, ಈ ಕಿವಿಯಲ್ಲಿ ಆಲಿಸಿ ಈ ಕಿವಿಯಲ್ಲಿ ಬಿಟ್ಟು ಬಿಡುವವರು, ಕೇವಲ ಕೇಳಿದ್ದನ್ನು ಇನ್ನೊಬ್ಬರ ಬಳಿ ಹೋಗಿ ನಾವು ಪ್ರಸಂಗ ಮಾಡುವವರು. ಆದರೆ ನಮ್ಮ ನಿಜ ಜೀವಿತದಲ್ಲಿ ನಾವು ಯಾವುದನ್ನು ಅನುಸರಿಸಿ ನಡೆಯುವವರಲ್ಲ. ನಮ್ಮಲ್ಲಿ ಬರುವುದು ವೈರತ್ವ, ಹಗೆತನ, ದ್ವೇಷ, ಮತ್ಸರ, ಸೇಡು, ಕೊಲೆಯ ಹುಚ್ಚು. ಹೇಗೆ ಇವನು ಮಾಡಿದ ಕಾರಣ, ಅವನು ಮಾಡಿದ್ದರಿಂದ ಹೇಗೆ ಅವನನ್ನು ನಾಶ ಮಾಡಬೇಕು, ಹೇಗೆ ಅವನನ್ನು ಕೊಲ್ಲಬೇಕು, ಹೇಗೆ ಅವನನ್ನ ಕೆಡಿಸಬೇಕು ಎಂಬ ಚಿಂತನೆಗಳೇ ನಮಗಿದೆ ಹೊರತು, ವೈರಿಗಳಾಗಿರುವವರನ್ನ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ, ಅವರ ಬಳಿ ಹೋಗಲು ಸಹ ಸಾಧ್ಯವಿಲ್ಲ, ಹೋಗುವುದೂ ಇಲ್ಲ. ಪ್ರಿಯರೇ, ನಾವು ಯೇಸುವನ್ನು ಪ್ರೀತಿಸುತ್ತೇವೆ ಎಂಬುದಾದರೆ, ನನಗೆ ಯೇಸುವಿನ ವಾಕ್ಯದಲ್ಲಿ ಪ್ರೀತಿ ಇದೆ ಎಂಬುದಾದರೆ, ನಾನು ನನ್ನ ವೈರಿಗಳನ್ನು ಪ್ರೀತಿಸುತ್ತೇನೆ, ಹುಡುಕಿ ಹುಡುಕಿ ನಾನು ಅವರನ್ನು ಪ್ರೀತಿಸುತ್ತೇನೆ. ಪ್ರಿಯ, ಇದು ನಿಮಗೆ ಹೇಗೆ ಅನಿಸುತ್ತದೆ ಗೊತ್ತಿಲ್ಲ, ನನ್ನ ಮೇಲೆ ಎಷ್ಟೋ ಜನರಿಗೆ ಶತ್ರುತ್ವ, ವೈರಾಗ್ಯ, ಮನಸ್ತಾಪಗಳಿದೆ, ನಿಂದಿಸುತ್ತಾ ಇರ್ತಾರೆ. ನಾನು ದೇವರಲ್ಲಿ ಕೇಳುವುದಿಷ್ಟೇ, ಸ್ವಾಮಿ ನಾನು ಆತನೊಂದಿಗೆ ಮಾತನಾಡಬೇಕು, ಸ್ವಾಮಿ ನಾನು ಆಕೆಯೊಂದಿಗೆ ಮಾತನಾಡಬೇಕು,
ಸ್ವಾಮಿ, ಅವರು ನನ್ನಲ್ಲಿ ಬಂದು ಮಾತನಾಡಬೇಕು, ನನ್ನಲ್ಲಿ ಅವರಲ್ಲಿ ಅಂತ ಮನಸ್ತಾಪಗಳು ದೂರ ಆಗಬೇಕು ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಕೊನೆಗೆ ನಾನೇ ಅವರಲ್ಲಿ ಹೋಗಿ ನಾನು ಮಾತನಾಡುತ್ತೇನೆ. ಏನಾದರೂ ಒಂದು ಅವಕಾಶವನ್ನು ಇಟ್ಟುಕೊಂಡು, ಏನಾದರೂ ಒಂದು ಅವಕಾಶವನ್ನು ನಾನೇ ಕಲ್ಪಿಸಿಕೊಂಡು, ನನ್ನನ್ನು ಶತ್ರು ಎಂದು ನನ್ನನ್ನು ಕೆಟ್ಟವನಾಗಿ ನೋಡುವಂತಹ ವ್ಯಕ್ತಿಗಳ ಬಳಿ ಹೋಗಿ ನಾನು ಅವರಲ್ಲಿ ಸಂತಾನವಾಗಲಿಕ್ಕೆ ಪ್ರಯತ್ನಿಸ್ತೇನೆ. ಇಲ್ಲಾಂದರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ನಿಮ್ಮ ಮುಂದೆ ಶುಭ ಸಂದೇಶವನ್ನು ಸಾರಲಿಕ್ಕೂ ಆಗುವುದಿಲ್ಲ. ಪ್ರಿಯ ಕ್ರಿಸ್ತೀಯ ಜೀವಿತದಲ್ಲಿ ನಮಗೆ ಅನುಭವ ಮುಖ್ಯ, ಎರಡನೇದು ಅನುಸರಣೆ ಮುಖ್ಯ. ಒಂದು ಲೌಕಿಕವಾಗಿ, ಪ್ರಾಪಂಚಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಕಂಡದ್ದನ್ನು ನೋಡುವಂತಹ ಅನುಭವ, ಎರಡನೇದು ಆಧ್ಯಾತ್ಮಿಕವಾದಂತಹ ಯೇಸುವಿನ ಹಾಗೂ ಸಂತ ಪೌಲರ ಪ್ರೇಷಿತರ ಬರವಣಿಗೆಯ ವಾಕ್ಯಗಳ ಆ ಅನುಭವ ನಮ್ಮದಾಗಬೇಕು. ನಾನು ಸಹ ಕ್ರಿಸ್ತನವನಾಗಿ ಜೀವಿಸಬೇಕು, ನಾನು ಸಹ ಕ್ರಿಸ್ತನವನಾಗಿ ಜೀವಿಸಬೇಕೆಂಬುದು ನಮ್ಮಲ್ಲಿ ಬರಬೇಕು. ನಾವು ನೋಡಿ, ನಮ್ಮನ್ನ ವೈರಿಗಳಾಗಿ ಎಣಿಸುವವರು ನಮ್ಮ ಮುಂದೆ ಇದ್ದರೆ ಅವರು ಮುಖ ತಿರಿಸಿಕೊಳ್ತೇವೆ, ಅವರು ಮುಂದೆ ಬರ್ತಾ ಇದ್ರು ಸಹ ನಾವು ಅವರನ್ನು ನೋಡುವುದಿಲ್ಲ. ಅವರನ್ನು ನೋಡಿದ ತಕ್ಷಣ ನಾವು ಮತ್ತೊಬ್ಬರ ಹತ್ರ ದೂಷಿಸ್ತೇವೆ, ಅವರ ಬಗ್ಗೆ ಹೇಳ್ತೇವೆ, ಅವ್ರನ್ನ ನಿಂದಿಸ್ತೇವೆ, ಅವ್ರನ್ನ ತಿರಸ್ಕರಿಸ್ತೇವೆ. ಅಯ್ಯೋ ಅವಳು ಎಂಥವಳು ಅಂತ ಗೊತ್ತಿಲ್ಲ, ಅಯ್ಯೋ ಅವನು ಎಂಥವನು ಅಂತ ಗೊತ್ತಿಲ್ಲ, ನೀನು ಅವನ ಸಹವಾಸ ಮಾಡಬೇಡ, ಅವನು ಸರಿ ಇಲ್ಲ. ಹೀಗೆ ನಾವು ಹಲವಾರು ವಿಧದಲ್ಲಿ ನಾವು ಶತ್ರುವಾಗಿ ಕಾಡುವಂಥ ವ್ಯಕ್ತಿಗಳ ಬಗ್ಗೆ ತಪ್ಪಾಗಿ ಮಾತನಾಡುತ್ತೇವೆ, ಅವರಿಗೆ ನಾವು ಗುಂಡಿಯನ್ನು ತೋಡುತ್ತೇವೆ, ಅವರ ಮಾನನಷ್ಟಕ್ಕೆ ನಾವು ಪ್ರಯತ್ನಿಸುತ್ತೇವೆ, ಅವರನ್ನ ಕುರಿತು ಹೆಚ್ಚಾಗಿ ಮಾತನಾಡುತ್ತೇವೆ, ಅವರ ಬಗ್ಗೆಯೇ ಮಾತನಾಡಿ ಮಾತನಾಡಿ ನಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಕ್ರೈಸ್ತರು ಎಂದು ಹೇಳುತ್ತೇವೆ, ವಿಶ್ವಾಸಿ ಎಂದು ಹೇಳುತ್ತೇವೆ, ಧ್ಯಾನಾರ್ಥಿ ಎಂದು ಹೇಳುತ್ತೇವೆ, ಮಧ್ಯಸ್ಥ ತಂಡ ಎಂದು ಹೇಳುತ್ತೇವೆ, ಧ್ಯಾನ ಮಂದಿರ ಎಂದು ಹೇಳುತ್ತೇನೆ, ನಾನು ಪ್ರಸಂಗಿ ಎಂದು ಹೇಳುತ್ತೇನೆ, ನಾನು ಸಾರುವವನು ಎಂದು ಹೇಳುತ್ತೇವೆ, ನಾನು ಯಾಜಕ ಎಂದು ಹೇಳುತ್ತೇವೆ, ನಾನು ಪಾಸ್ಟರ್ ಎಂದು ಹೇಳುತ್ತೇನೆ, ಮಿಷನರಿ ಎಂದು ಹೇಳುತ್ತೇನೆ, ಶುಭ ಸಂದೇಶ ಪ್ರಚಾರಕ ಎಂದು ಹೇಳುತ್ತೇನೆ. ಆದರೆ ಯಾವುದು ಸಹ ನನ್ನ ಜೀವಿತದ ಈ ಯಾವುದು ಸಹ ನನಗೆ ಪರರನ್ನು ಪ್ರೀತಿಸುವಂಥ ಪ್ರೇರಣೆಯಾಗಿಲ್ಲ, ಕೇವಲ ಶಬ್ದಗಳು ಮಾತ್ರವಾಗಿದೆ. ಏನಾದರೂ ಪ್ರಯೋಜನವಿದೆಯೇ? ಎಷ್ಟು ಜನ ನಮ್ಮ ಶತ್ರುಗಳನ್ನು ಹುಡುಕಿ ಹೋಗಿದ್ದೇವೆ? ಎಷ್ಟು ಜನ ನಮ್ಮನ್ನು ಹೀನೈಸರಲ್ಲಿ ಮಾತನಾಡಲಿಕ್ಕೆ ಹೋಗಿದ್ದೇವೆ? ಈ ಸಂದೇಶವನ್ನು ಕೇಳ್ತಾ ಇದ್ದೀರಿ. ಯೇಸುವಿನ ಮಕ್ಕಳಾಗಿ, ಮಗನಾಗಿ, ಮಗಳಾಗಿರುವ ನನ್ನ ಸಹೋದರ ಸಹೋದರಿ, ನೀ ಯೋಚಿಸು, ನೀನು ಎಷ್ಟು ಮಂದಿ ಮತ್ತೆ ನಿನ್ನನ್ನು ವೈರಿಯಾಗಿ ಕಾಣುವಂತ, ನಿನಗೆ ಶತ್ರುವಾಗಿರುವಂತಹ ವ್ಯಕ್ತಿಯನ್ನ ನೀನು ಎಷ್ಟು ಬಾರಿ ಹುಡುಕಿ ಹೋಗಿದ್ದೀಯ? ಇದುವರೆಗೆ ಎಷ್ಟು ಬಾರಿ ಎಷ್ಟು ವ್ಯಕ್ತಿಗಳನ್ನು ನಿನ್ನನ್ನು ಕ್ಷಮಿಸಿ ಅವರನ್ನು ನಿನ್ನ ಸ್ವಂತವಾಗಿಸಿಕೊಂಡಿದ್ದೀಯ? ಪ್ರೀಸಲು ಹೌದು ಪ್ರಿಯರೇ, ನಿನ್ನ ವೈರಿಗಳನ್ನು ಪ್ರೀತಿಸು. ನಮ್ಮನ್ನು ನಾವು ಅರಿಯಬೇಕು ಪ್ರಿಯರೇ. ಮೊದಲಿಗೆ ನನಗೆ ನಾನೇ ವೈರಿ, ನನಗೆ ನಾನೇ ವೈರಿ ಆಗಿದ್ದೇನೆ. ಪರಿಶೀಲಿಸಿಕೊಳ್ಳಿ, ನಿಮಗೆ ನೀವೇ ವೈರಿಗಳು. ನಮ್ಮಲ್ಲಿರುವಂತಹ ಒಳಿತನ್ನ ನಾಶ ಮಾಡಿಕೊಳ್ಳುವವರು ನಾವೇ. ವೈರಿ ನಮ್ಮೊಳಗೆ ಇದ್ದಾನೆ. ಮತ್ತೊಬ್ಬರ ಮೇಲೆ ಮನಸ್ತಾಪ ಬರುವಂತೆ ನನ್ನ ಆಲೋಚನೆಗಳಲ್ಲಿ ಮೆಲುಕು ಹಾಕುವವನು ನಾನೇ. ವೈರಿ ನನ್ನೊಳಗೆ ಇದ್ದಾನೆ. ನಾನು ಕ್ಷಮಿಸಿದ್ದೇನೆ ಎಂದು ಹೇಳೋದಾದ್ರೆ ಅವನ ನಾಶನಕ್ಕಾಗಿ, ಅವನಲ್ಲಿ ಏನಾದರೂ ಒಂದು ಅಪಘಾತ ಅವಹಳ ನಡೆಯುವಾಗ ನಾವು ಹೇಳ್ತೇವೆ, ಆ ನನಗೆ ಮಾಡಿದ ಕಾರಣ ಇವನಿಗೆ ಹೀಗೆ ಆಯಿತು ಅಂದರೆ ನಿನ್ನಲ್ಲಿ ಆ ವೈರತ್ವ ಅವನ ಮೇಲೆ ಕೊಳೆಯುತ್ತಾ ಇತ್ತು. ಅದರಿಂದ ಅವನು ರೋಗಿಯಾಗುವಾಗ, ಅವನು ದರಿದ್ರನಾಗುವಾಗ, ಅಥವಾ ಅವನು ನಾಶವಾಗುವಾಗ, ಅವನು ಯಾವ ಪರಿಸ್ಥಿತಿಗೆ ಹೋಗುವಾಗ ನಿನ್ನ ಬಾಯಿಂದ ಬರುತ್ತದೆ, ಆ ನನಗೆ ಮಾಡಿದ ಕಾರಣ ಅವನಿಗೆ ಹೀಗೆ ಆಯಿತು ಅಂದರೆ ನಿನಗೆ ಅವನ ಮೇಲೆ ಮನಸ್ತಾಪ ಉಂಟು. ನೀನು ಅವನನ್ನು ವೈರಿಯಾಗಿ ಎಣಿಸಿದ ಕಾರಣ, ನಿನ್ನಲ್ಲಿ ಅವನ ಕುರಿತು ಒಳ್ಳೆಯ ಮನೋಭಾವನೆ ಇಲ್ಲದ ಕಾರಣ, ಅವನು ಬೀಳುವಾಗಲೂ, ಅವನ ನೋವನ್ನು ಅನುಭವಿಸುವಾಗಲೂ ನೀನು ಅವನನ್ನು ಮುದರಿಸುತ್ತೀಯ. ಪ್ರಿಯ, ನಮ್ಮ ವೈರಿಗಳನ್ನು ಪ್ರೀತಿಸಬೇಕು. ನನಗೆ ಅವತ್ತು ಕೊಡಲಿಲ್ಲ ಅದರಿಂದ ನಾನು ಕೊಡುವುದಿಲ್ಲ, ನನಗೆ ಅವತ್ತು ಮಾಡಲಿಲ್ಲ ಅದರಿಂದ ನಾನು ಮಾಡುವುದಿಲ್ಲ. ಶತ್ರುತ್ವ ವೈರಾಗ್ಯ, ಶತ್ರುತ್ವ ವೈರಾಗ್ಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನದಲ್ಲಿ ನಾವು
ಹೆಚ್ಚಾಗಿ ಹೆಚ್ಚಾಗಿ ನಮ್ಮನ್ನು ನಾವು ಸರಿಯಾಗಿ ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ನನಗೆ ನಾನು ವೈರಿ, ನನ್ನೊಳಗೆ ನಾನು ವೈರತ್ವವನ್ನು ಇಟ್ಟುಕೊಂಡು ಹಗಲು ರಾತ್ರಿ ಅದಕ್ಕೆ ಗೊಬ್ಬರ ಹಾಕಿ ನೀರಾಕಿ ಬೆಳೆಸ್ತೇನೆ, ಅದನ್ನು ಹೆಮ್ಮರವಾಗಿ ಮಾಡ್ತೇನೆ. ಹೆಮ್ಮರವಾಗಿ ಬೆಳೆಯುವಾಗ ನಾನು ಅವನನ್ನಾಗಲಿ ಅವನ ಕುಟುಂಬವನ್ನಾಗಲಿ ನಾನು ತಿರಸ್ಕರಿಸುತ್ತೇನೆ. ಕಾರಣ ನನ್ನೊಳಗೆ ನಾನು ಬಿತ್ತಿಕೊಂಡು ನಾನು ನನ್ನ ಕೆಟ್ಟತನದ ನೀರನ್ನು ಹಾಕಿ ದುಷ್ಟತನದ ಗೊಬ್ಬರವನ್ನು ಹಾಕಿ ನಾನು ಕೆಟ್ಟದ್ದನ್ನು ನಾನು ಬೆಳೆಸುತ್ತೇನೆ. ಅದರಿಂದ ನಾನು ಕೆಟ್ಟು ಹೋಗುತ್ತೇನೆ. ವೈರಿಗಳನ್ನು ಎಷ್ಟು ಪ್ರೀತಿಸಿದರು ಮಾತ್ರವಲ್ಲ, ಪ್ರಾಣವನ್ನೇ ಕೊಟ್ಟರು, ಪ್ರಾಣವನ್ನೇ ಕೊಟ್ಟರು. ಪ್ರೇ, ನಮ್ಮ ಜೀವಿತದಲ್ಲಿ ನಾವು ಪರಿಶೀಲನೆ ಮಾಡಿ ನೋಡಬೇಕು, ನನ್ನ ಪ್ರೀತಿ ಯಾವ ಪ್ರೀತಿಯಾಗಿದೆ, ನಾನು ಯಾರನ್ನ ಪ್ರೀತಿಸಬೇಕಾಗಿದೆ. ಯೇಸು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ಆದರೆ ನಾನು ಯಾರನ್ನ ಪ್ರೀತಿಸ್ತಾ ಇದ್ದೇನೆ? ಶತ್ರುವಾಗಿರುವಂತಹ ಸೈತಾನನ್ನು ಪ್ರೀತಿಸ್ತಾ ಇದ್ದೇನೆ, ಯಾಕೆಂದರೆ ಈ ವೈರಾಗ್ಯವು ಅವನ ಆಸ್ತಿ. ನಿನ್ನಲ್ಲಿ ನಮ್ಮಲ್ಲಿರುವಂತಹ ವೈರಾಗ್ಯ ಆತನ ಆಸ್ತಿ, ನಮ್ಮಲ್ಲಿರುವಂತಹ ಕೆಡುಕುತನ ಅವನ ಆಸ್ತಿ, ನಮ್ಮಲ್ಲಿರುವಂತಹ ದುಷ್ಟತನ ಅವನ ಆಸ್ತಿ. ಇದೆಲ್ಲ ಅವನಿಗೆ ಸೇರಿದ್ದು. ಆದ್ದರಿಂದ ಸೈತಾನನೊಂದಿಗೆ ನಾವು ಸಹಪಾಠಿಗಳಾಗ್ತೇವೆ. ಪರರನ್ನು ಕುರಿತು ನಾವು ಮಾತನಾಡುತ್ತೇವೆ, ನಮ್ಮೊಳಗೆ ನಾವು ಮೆಲುಕು ಹಾಕುತ್ತೇವೆ. ಯಾಕೆಂದರೆ ಸೈತಾನನು ನಮ್ಮಲ್ಲಿ ಬೀಡುಬಿಟ್ಟಿದ್ದಾನೆ. ಪದೇ ಪದೇ ಅವನು ಹೇಳುತ್ತಾನೆ, ನೀನು ಅವನನ್ನು ತಿರಸ್ಕರಿಸು, ನೀನು ಅವನನ್ನು ದೂಷಿಸು, ನೀನು ಅವನನ್ನು ನಿಂದಿಸು, ಅವನನ್ನು ನಿನ್ನ ಅವಹೇಳನ ಮಾಡು, ನೀನು ಅವನನ್ನು ಕುರಿತು ಮೋಸವಾಗಿ ಮಾತನಾಡು. ಸೈತಾನ ನಮ್ಮನ್ನು ಪ್ರೇರೇಪಿಸ್ತಾನೆ. ದೇವರಿಗೆ ಅವನು ಶತ್ರುವಾಗಿರುವ ಕಾರಣ, ದೇವರು ಅವನನ್ನ ಪಾತಾಳಕ್ಕೆ ದಬ್ಬಿದ ಕಾರಣ, ಅವನು ದೇವರ ಮಕ್ಕಳ ಮೇಲೆ ಅಧಿಕಾರವನ್ನು ಮಾಡುತ್ತಾ ಇದ್ದಾನೆ. ನಾನು ನೀವು ದೇವರ ಮಕ್ಕಳಾಗಿದ್ದ ನಮ್ಮ ಮೇಲೆ ಅಧಿಕಾರ ಮಾಡಿ ನಮ್ಮಲ್ಲಿ ವಿಷ ಬೀಜವನ್ನು ಬಿತ್ತಿ ನಾವು ಕ್ಷಮಿಸದಂತೆ ನಮಗೆ ಮೋಸ ಮಾಡಿಯೋ, ನಿಂದನೆ ಮಾಡಿಯೋ, ನಮಗೆ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಏನು ಮಾಡಿದರೂ ಸಹ ಆ ವ್ಯಕ್ತಿಗಳನ್ನು ಪದೇ ಪದೇ ನಮ್ಮ ಕಣ್ಣು ಮುಂದೆ ತಂದು ನಾವು ಅವನನ್ನು ದ್ವೇಷಿಸುವಂತೆ ಮಾಡುತ್ತಾನೆ. ನಮ್ಮಲ್ಲಿ ವಾಸ ಮಾಡುವ ಸೈತಾನ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ನಾನು ದೇವರ ವಾಕ್ಯದಲ್ಲಿ ನಿರತನಾಗಿದ್ದೇನೆ, ಹಗಲು ರಾತ್ರಿ ನಾನು ಯೇಸುವೆ 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 ಜೇಸು ಜೇಸು ಎಂದು ಹೇಳುತ್ತಾ ಇದ್ದೇನೆ. ಆದರೆ ನನ್ನ ಮನಸ್ಸಿನಲ್ಲಿ ವೈರಾಗ್ಯ, ಸ್ವಂತ ಗಂಡನ ಮೇಲೆ ವೈರಾಗ್ಯ, ಸ್ವಂತ ಹೆಂಡತಿಯ ಮೇಲೆ ವೈರಾಗ್ಯ, ಮಕ್ಕಳ ಮೇಲೆ, ಎತ್ತವರ ಮೇಲೆ, ಒಡವುಟ್ಟಿದವರ ಮೇಲೆ ವೈರಾಗ್ಯ, ಅತ್ತೆ ಮಾವ ಸೊಸೆಯಲ್ಲಿ ನೋಡುತ್ತೇವೆ ವೈರಾಗ್ಯ, ನೆರೆಯವರ ಮೇಲೆ ನೋಡುತ್ತೇವೆ ವೈರಾಗ್ಯ. ಆದರೆ ನಾವು ಪ್ರಾರ್ಥಿಸುವ ವ್ಯಕ್ತಿ ಎಂದು ಹೇಳುತ್ತೇವೆ. ಕೇವಲ ಬಾಯಿ ಮಾತಿನ ಉಪಚಾರ, ಬರಿಯ ಮಾತಿನ ಮನ್ನಣೆಯ ನೀಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯವನ್ನು ಉಪದೇಶಿಸುತ್ತಾ ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ. ನಾನು ನನ್ನನ್ನು ನಿಮ್ಮನ್ನು ಕುರಿತು ಹೇಳುವಂತಹ ಮಾತು ವ್ಯರ್ಥ. ವೈರಿಗಳನ್ನು ಪ್ರೀತಿಸು. ಆದರೆ ಇವತ್ತು ನಾವು ವೈರಿಯನ್ನು ಪ್ರೀತಿಸ್ತಾ ಇದ್ದೇವೆ. ನಿಜವಾದ ವೈರಿಯನ್ನು ಪ್ರೀತಿಸಿ ನಾನು ನಿನಗೆ ಸೇರಿದವನು ಎಂಬುದಾಗಿ ಹೇಳ್ತಾ ಇದ್ದೇವೆ. ಆ ಸೈತಾನನನ್ನ, ಅವನು ಕೊಡುವ ಎಲ್ಲ ಪ್ರಚೋದನೆಗಳಿಗೂ ಸಹ ನಾವು ಸಿಲುಕಿ ಗುಲಾಮರಾಗಿ ಅವನ ಸಹಪಾಠಿಯಾಗಿ ನಾವು ವೈರತ್ವದಲ್ಲಿ ದೇವರೊಂದಿಗೆ ವೈರತ್ವವನ್ನು ಬೆಳೆಸುತ್ತಿರುವಂತಹ ದೇವರೊಂದಿಗೆ ವೈರಾಗ್ಯವನ್ನು ಇಟ್ಟುಕೊಂಡಿರುವಂತಹ ಸೈತಾನನೊಂದಿಗೆ ನಾವು ಸೇರಿ ದೇವರಿಗೆ ವಿರುದ್ಧವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಮ್ಮ ವೈರಿಗಳನ್ನು ನಾವು ಹೀನೈಸ್ತಾ ಇದ್ದೇವೆ, ಅವರ ನಾಶನಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ, ಅವರನ್ನು ನಾವು ತಿರಸ್ಕರಿಸ್ತಾ ಇದ್ದೇವೆ. ಆದರೆ ಯೇಸು ಹೇಳ್ತಾರೆ, ನೀನು ವೈರಿಗಳನ್ನು ಪ್ರೀತಿಸು, ನೀನು ಪ್ರೀತಿಸು, ಪ್ರೀತಿಸು. ಇಷ್ಟೇ ಯೇಸು ನಮಗೆ ಹೇಳೋದು, ಇಷ್ಟ ನೀನು ಪ್ರೀತಿಸು. ಅವನಿಗೆ ಮೋಸ ಮಾಡಲಿ, ದ್ರೋಹ ಮಾಡಲಿ, ಏನೇ ಮಾಡಲಿ, ನೀನು ಅವನನ್ನು ಪ್ರೀತಿಸು, ನೀನು ಅವಳನ್ನು ಪ್ರೀತಿಸು.
ಒಂದು ಕಿಲೋಮೀಟರ್ ಕಾದ್ರೆ 2 ಕಿಲೋಮೀಟರ್ ಹೋಗು. ಕೇಳುವವನಿಗೆ ಕೊಡು, ನೀನವನನ್ನ ಪ್ರೀತಿಸು. ನಿನ್ನ ಶತ್ರು ಹಸಿದಿದ್ದರೆ ಅವನಿಗೆ ಅನ್ನವನ್ನು ಕೊಡು, ಅವನ ರೋಗದಲ್ಲಿದ್ದರೆ ನೀನು ಅವನಿಗೆ ಸತ್ಕಾರ ಮಾಡು. ನಿನ್ನ ಶತ್ರು ಹಸಿದಿರುವಲ್ಲಿ ಕಾದಿರು, ಆಗ ನೀನು ಅವನಿಗೆ ಸತ್ಕಾರ್ಯವನ್ನು ಮಾಡುವಾಗ ನಿನ್ನ ಅವನ ತಲೆಯ ಮೇಲೆ ಬೆಂಕಿ ಕಂಡ ಸುರಿದಂತಾಗುವುದು. ಅಯ್ಯೋ, ನಾನು ಇಷ್ಟು ಮೋಸ ಮಾಡಿ ಇಷ್ಟು ಅನ್ಯಾಯ ಮಾಡಿದ ಇವನು ನನಗಿಷ್ಟು ಒಳ್ಳೆಯದನ್ನೇ ಮಾಡ್ತಾ ಇದ್ದಾನಲ್ಲ ಎಂಬುದಾಗಿ ಅವನ ನಾಚಿಕೆಗೀಡಾಗುವನು. ಇದನ್ನು ನಾವು ಕಾಯಬೇಕು ಪ್ರಿಯರೇ. ವೈರಾಗ್ಯವನ್ನಲ್ಲ, ಛಲವನ್ನಲ್ಲ. ನಾನಿನ್ನೂ ಇಲ್ಲ, ನಾ ಇಲ್ಲ, ಛಲ ಅಲ್ಲ ಪ್ರಿಯರೇ. ನಾನು ಕ್ರಿಸ್ತಿಯ ಜೀವಿತದಲ್ಲಿ ನಾನು ಕ್ರಿಸ್ತನವನು ವಿಶ್ವಾಸಿ ಎಂದು ಹೇಳುವುದಾದರೆ ಛಲವಲ್ಲ ಬೇಕಾಗಿರುವುದು, ನಾಶನದ ಛಲವಲ್ಲ ಬೇಕಾಗಿರುವುದು. ನಾನು ಕ್ರಿಸ್ತನಾಗಿಯೇ ಜೀವಿಸುತ್ತೇನೆಂಬ ಛಲ, ಕ್ರಿಸ್ತನಿಗಾಗಿಯೇ ಜೀವಿಸುತ್ತೇನೆಂಬ ಛಲ, ಕ್ರಿಸ್ತನ ವಾಕ್ಯಗಳನ್ನು ನಾನು ಅನುಸರಿಸುತ್ತೇನೆ ಎಂಬುವಂತಹ ಛಲ, ದೇವರ ವಾಕ್ಯಕ್ಕೆ ಶರಣಾಗುವ ಛಲ. ಪ್ರೀತಿಸಬೇಕು. ನಿನ್ನ ಕುಟುಂಬದಲ್ಲಿರುವಂತಹ ಸದಸ್ಯರು ಎಷ್ಟು ಮಂದಿಯಲ್ಲಿ ನೀನು ವೈರತ್ವವನ್ನು ಇಟ್ಟುಕೊಂಡಿದ್ದೀಯ ನೋಡಿ. ಒಂದು ಸಾರಿ ಒಂದು ವ್ಯಕ್ತಿಯ ಮೇಲೆ ನಮಗೆ ಮನಸ್ತಾಪ ಬಂದರೆ ಅದು ಹೋಗುದೇ ಇಲ್ಲ. ಅವನ ಎದುರುಗಡೆ ಬರುವಾಗಲೆಲ್ಲ ನಾವು ಅದನ್ನೇ ಯೋಚಿಸ್ತಾ ಇರ್ತೇವೆ. ಪಕ್ಕದಲ್ಲಿ ಸುಮ್ಮನೆ ಕೂತಿರೋ ವ್ಯಕ್ತಿ ಹತ್ರ ನಾವು ಆತನ ಬಳಿ ಹೇಳ್ತೇವೆ. ವಿರುದ್ಧವಾದ ಹೋರಾಟಗಳನ್ನು ನಾವು ಮಾಡ್ತಾನೆ ಇರ್ತೇವೆ. ಪ್ರೀತಿಸಬೇಕು ವೈರಿಗಳನ್ನ. ಮತ್ತೆ ಇನ್ಯಾರನ್ನ ಪ್ರೀತಿಸಬೇಕು? ದೀನ ದರಿದ್ರರನ್ನ ಪ್ರೀತಿಸು. ದೀನರಾಗಿರುವವ್ರನ್ನ ದರಿದ್ರರಾಗಿರುವವ್ರನ್ನ ಪ್ರೀತಿಸು. ಲೂಕನ ಶುಭ ಸಂದೇಶವನ್ನು ನಾನು ತೆಗೆದುಕೊಳ್ತೇನೆ ಅಂದರೆ 31ನೇ ಅಧ್ಯಾಯವನ್ನು ಕ್ಷಮಿಸಿ, ಲೂಕನ ಶುಭ ಸಂದೇಶವನ್ನು ನಾನು ತೆಗೆದುಕೊಳ್ಳಬೇಕಾದ್ರೆ ಪ್ರಿಯರೇ ಯೋಚಿಸಿ, ವಾಕ್ಯ ಏನು ಹೇಳುತ್ತೆ? ಪರರಿಗೆ ಕೊಡಿ, ನಿಮಗೂ ಕೊಡಲಾಗುವುದು. ಹೇಗೆ? ತುಂಬಿ ಕುಲುಕಿ ಅದುಮಿ ನಿಮ್ಮ ಮಡಿಲಿಗೆ ಚೆಲ್ಲಲಾಗುವುದು. ತುಂಬಿ ಅದುಮಿ ನಿಮ್ಮ ಮಡಿಲಿಗೆ ಚೆಲ್ಲಲಾಗುವುದು. ದೀನ ದರಿದ್ರರಿಗೆ ಕೊಡಿ. ಅದರಿಂದ ನಾವು ಕೊಡುವುದೇನು ಅವರಿಗೆ? ನಾನು ದೀನ ದರಿದ್ರರನ್ನು ಪ್ರೀತಿಸಬೇಕು. ನಾನು ಅವರನ್ನು ಪ್ರೀತಿಸುವಾಗ ಮಾತ್ರ ನಾನು ಅವರಿಗೆ ಯಾವ ಒಂದು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ, ಅವರ ಮೇಲೆ ಕರುಣೆ ತೋರಲಿಕ್ಕೆ ಸಾಧ್ಯ, ಅವರ ಮೇಲೆ ದಯೆ ತೋರಲಿಕ್ಕೆ ಸಾಧ್ಯ, ಅವರಿಗಾಗಿ ಮಂಡಿಯೂರಲಿಕ್ಕೆ ಸಾಧ್ಯ, ಅವರಿಗೆ ಸಾಂತ್ವನ ಕೊಡಲಿಕ್ಕೆ ಸಾಧ್ಯ. ಅದರಿಂದ ರಸ್ತೆಯಲ್ಲಿ ಬಿದ್ದುಕೊಂಡಿದ್ದಾರೆ, ನೀನು ಅವರಿಗೆ ಪ್ರೀತಿಸು, ಅವರನ್ನು ಪ್ರೀತಿಸು. ಫುಟ್ಪಾತ್ ಅಲ್ಲಿ ಬಿದ್ದುಕೊಂಡಿದ್ದಾರೆ, ಪ್ರೀತಿಸು. ಒಂದು ಪಕ್ಷ ಅವನು ಕುಡಿದು ರಸ್ತೆಯಲ್ಲಿ ಬಿದ್ದಿದ್ದಾನೆ, ಪ್ರೀತಿಸು. ಅವನು ಬೇಜವಾಬ್ದಾರಿ ಉಳ್ಳವನಾಗಿದ್ದಾನೆ, ಪ್ರೀತಿಸು. ದರಿದ್ರನಾಗಿದ್ದಾನೆ, ವಸ್ತ್ರವಿಲ್ಲದೆ ಇದ್ದಾನೆ, ದುರ್ವಾಸನೆಯಲ್ಲಿದ್ದಾನೆ, ಪ್ರೀತಿಸು. ನೀನು ಅವನನ್ನು ಪ್ರೀತಿಸು. ನಮ್ಮ ಕಣ್ಣ ಮುಂದೆ ಎಷ್ಟೋ ಜನರನ್ನ ನೋಡ್ತೇವೆ ದಿನಕ್ಕೆ. ಎಷ್ಟು ಜನರನ್ನು ನಾವು ಪ್ರೀತಿಸ್ತಾ ಇದ್ದೇವೆ, ದರಿದ್ರನ್ನ, ದೀನರನ್ನ? ಎಷ್ಟು ಜನರ ಮೇಲೆ ನಾವು ಕರುಣೆ ತೋರ್ತಾ ಇದ್ದೇವೆ, ದಯೆ ತೋರ್ತಾ ಇದ್ದೇವೆ? ಯೋಚನೆ ಮಾಡಬೇಕು ಪ್ರಿಯರೇ. ನಾವು ಪ್ರೀತಿಸಬೇಕು. ನಮ್ಮ ಪ್ರೀತಿ ಕೇವಲ ಕಾಲ್ಪನಿಕವಾಗದಾಗಬಾರದು ಪ್ರಿಯರೇ. ನಮ್ಮ ಪ್ರೀತಿ ಶಾಶ್ವತ ಒಡಂಬಡಿಕೆ ಆಗಿರಬೇಕು. ನಮ್ಮ ಪ್ರೀತಿ ದೈವಾನುಭವನಾಗಿರಬೇಕು. ನಮ್ಮ ಪ್ರೀತಿ ಆದರ್ಶವಾಗಿರಬೇಕು. ಮತ್ತೊಬ್ಬರಿಗೆ ನಮ್ಮ ಪ್ರೀತಿಯು ಬಹಿರಂಗವಾಗಿರಬೇಕು. ನಮ್ಮನ್ನು ನೋಡುವವನು ನಮ್ಮನ್ನು ನೋಡಿ ಕಲಿಯಬೇಕು. ನೀನೊಬ್ಬನಿಗೆ ಕೊಡುವಾಗ, ನೀನು ಕೊಡುವುದನ್ನು ಪರರು ನೋಡುವಾಗ ಅವನಿಗಾಗಬೇಕು, ನಾನು ಸಹ ಅವನಂತೆ ಕೊಡಬೇಕೆಂಬುದಾಗಿ ಪ್ರೀತಿಸಬೇಕು. ದೀನರನ್ನ, ದರಿದ್ರರನ್ನ ಪ್ರೀತಿಸು. ಅಂಗವಿಕಲರನ್ನ ಪ್ರೀತಿಸು. ವಿಧವೆಯರನ್ನ ಪ್ರೀತಿಸು. ಅನಾಥರನ್ನ ಪ್ರೀತಿಸು. ರಸ್ತೆಯಲ್ಲಿ ಬಿದ್ದಿರೋರನ್ನ ಪ್ರೀತಿಸು. ಯಾರ ಪ್ರೀತಿ ಇಲ್ಲದೆ ಇರುವವರನ್ನ ಪ್ರೀತಿಸು. ಪ್ರೀತಿಸಬೇಕು ಪ್ರಿಯರೇ. ನಾನು ಪ್ರಯಾಣಗಳಲ್ಲಿ ನಾನು ಹೋಗುತ್ತಾ ಇರುವಾಗ ನಾನು ನೋಡ್ತೇನೆ, ಬಾಡಿ ಹೋಗಿ ಮುದುಡಿ ಹೋಗಿ ಏಕಾಂಗಿತನದಲ್ಲಿ ಕಣ್ಣೀರಿಡುತ್ತಾ ಎಲ್ಲೋ ಸೊರಗಿ ಮರದ ಕೆಳಗೆ ರಸ್ತೆಯಲ್ಲಿ ಈಗೆಲ್ಲ ಕಡೆ ಇರುವಂತ ವ್ಯಕ್ತಿಗಳನ್ನು ನಾನು ನೋಡುತ್ತೇನೆ.
ನಾನು ಪ್ರಯಾಣ ಮಾಡುವಾಗ ನಾನು ವಾಹನದಲ್ಲಿ ಹೋಗುವಾಗಲೂ ಸ್ಕೂಟರಲ್ಲಿ ನಾನು ಹೋಗಬೇಕಾದ ನಾನು ಗಾಡಿನ ನಿಲ್ಲಿಸಿ ಅವರೊಂದಿಗೆ ಹೋಗ್ತೇನೆ, ನಾನು ಅವರಲ್ಲಿ ಮಾತನಾಡ್ತೇನೆ, ನೀನು ಯಾರು, ನೀನು ಎಲ್ಲಿದ್ದೀಯಾ, ಏನು ಮಾಡ್ತಾ ಇದ್ದೀಯಾ, ಮನೆಯಲ್ಲಿ ನಿನಗೆ ಗಂಡ ಇಲ್ವಾ, ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ, ನಾನು ಅವರೊಂದಿಗೆ ಮಾತನಾಡ್ತೇನೆ, ಅವರಿಗೆ ನನ್ನ ಪ್ರೀತಿಯನ್ನು ಕೊಡುತ್ತೇನೆ, ನನ್ನ ಕೈಯಲ್ಲಿರುವುದನ್ನು ಅವರಿಗೆ ಕೊಡುತ್ತೇನೆ. ಪ್ರಿಯರೇ, ಆ ಸಮಯದಲ್ಲಿ ನಾನು ನೋಡುವಾಗ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ. ಅಯ್ಯೋ ನೀವು ಯಾರು ಎಂದು ನನಗೆ ಗೊತ್ತಿಲ್ಲ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಸಬೇಕು. ಅದಕ್ಕೆ ಹೇಳಿದ್ರೆ ನಿನ್ನನ್ನು ಪ್ರೀತಿಸುವವನನ್ನೇ ನೀನು ಪ್ರೀತಿಸಿ ಏನು ಪ್ರಯೋಜನ, ನಿನ್ನನ್ನು ಪ್ರೀತಿಸುವವನನ್ನೇ ನೀನು ಪ್ರೀತಿಸಿ ಏನು ಪ್ರಯೋಜನ, ಏನು ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ. ನಾವು ಪ್ರೀತಿಸಬೇಕು ಪ್ರಿಯರೇ, ನಮ್ಮ ಪ್ರೀತಿ ವ್ಯಕ್ತಪಡಿಸಬೇಕು. ನಾನು ಪ್ರೀತಿಸ್ತೇನೆ ಅಂತೇಳಿ ಹೃದಯದಲ್ಲಿ ಇದ್ದುಕೊಂಡು ನನಗೆ ಬೇಕಾಗಿರೋನ ಮಾತ್ರ ಪ್ರೀತಿಸಿ ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಫಲವೂ ಇಲ್ಲ. ನನ್ನ ವೈರಿಗಳನ್ನು ಪ್ರೀತಿಸಬೇಕು, ನನ್ನನ್ನು ಹಾಗೆ ಮಾಡೋರನ್ನ ಪ್ರೀತಿಸಬೇಕು, ನನ್ನನ್ನು ದೂಷಿಸಿ ನಿಂದಿಸುವವರನ್ನ ಪ್ರೀತಿಸಬೇಕು, ನಮ್ಮ ಮೇಲೆ ಎಲ್ಲ ಸರದನ್ನು ಹೇಳುವವರನ್ನ ಪ್ರೀತಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು, ಅವರನ್ನ ಆಶೀರ್ವದಿಸಬೇಕು. ಪ್ರೇ, ಇದು ನನ್ನ ಜೀವಿತದಲ್ಲಿ ನಾನು ದೇವರು ನನಗೆ ಕೊಟ್ಟಂತ ಮೊದಲನೆಯ ವರದಾನ. ನನ್ನ ಮನಸ್ಸಿನಲ್ಲಿ ನಾನು ಕುಳಿತು ಆಲೋಚನೆ ಮಾಡೋದಾದ್ರೆ ನನಗೆ ಶತ್ರುಗಳೆಂದವರು ಯಾರು ಇಲ್ಲ, ನನಗೆ ಯಾರು ಇಲ್ಲ. ನನ್ನನ್ನು ಶತ್ರುವಾಗಿ ನೋಡೋರು ಎಷ್ಟೋ ಜನ ಇರಬಹುದು, ಇದ್ದಾರೆ, ಆದರೆ ನನಗೆ ಶತ್ರು ಎಂದು ಹೇಳುವವರು ಯಾರು ಇಲ್ಲ. ಯಾರು ಏನೇ ಮಾಡಿದರೂ ನಾನು ಕನಿಕರ ಪಡುತ್ತೇನೆ. ಆ ಪವಿತ್ರಾತ್ಮ ನನ್ನವರ ಮೇಲೆ ಕನಿಕರ ಪಟ್ಟು ಅವರಿಗಾಗಿ ಪ್ರಾರ್ಥಿಸುವಂತೆ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನೆರವನ್ನು ನೀಡುತ್ತಾರೆ. ಪ್ರೇರಿ, ನಾವು ಪ್ರೀತಿಸಬೇಕು. ನಾವು ಕೇವಲ ಪ್ರಾರ್ಥನೆಗಾರರಾಗಬಾರದು. ಕೇವಲ ಪ್ರಾರ್ಥನೆಗಾರರಾಗಿ ಪ್ರಾರ್ಥಿಸಿದ ಏನು ಪ್ರಯೋಜನ ಇಲ್ಲ. ಆದರೆ ನಾವೆಲ್ಲ ಬರೀ ಪ್ರಾರ್ಥನೆಗಾರರಾಗಿ ಪ್ರಾರ್ಥಿಸುವವರು ಅಷ್ಟೇ. ಶುಭ ಸಂದೇಶ ಸಾರುವವರಾಗಿ ಬರೀ ಪೀಠದಲ್ಲಿ ನಿಂತುಕೊಂಡು ಪ್ರೀತಿಸು ಪ್ರೀತಿಸು ಎಂದು ಹೇಳುವವರು ಅಷ್ಟೇ. ನಿಜ ಜೀವಿತದಲ್ಲಿ ಆ ಪದದ ಬೆಲೆಯೇ ನಮಗೆ ಗೊತ್ತಿಲ್ಲ, ಪದದ ಅರ್ಥವೇ ನಮಗೆ ಗೊತ್ತಿಲ್ಲ. ನಾವು ಅವರಂಥವರನ್ನೆಲ್ಲರನ್ನು ನಾವು ತಿರಸ್ಕರಿಸ್ತೇವೆ, ಅವರನ್ನು ತೆಗಳುತ್ತೇವೆ, ಅವರ ಬಗ್ಗೆ ಮಾತಾಡ್ತೇವೆ, ಶಪಿಸ್ತೇವೆ, ನಿನಗೆ ಕೈ ಇಲ್ವಾ, ಕಾಲಿಲ್ವಾ, ಕಣ್ಣಿಲ್ವಾ, ಅವರ ಜೀವಿತದಲ್ಲಿ ಏನಾದರೂ ಅಸಂಘಟಿತವಾದಂಥದ್ದು ನಡೆಯುವಾಗ ಅವರನ್ನು ನಾವು ಮೂದಲಿಸುತ್ತೇವೆ. ನನಗೆ ಮಾಡಿದ್ರಿಂದಲೇ ನಿನಗೆ ಹೀಗೆ ಆಯಿತು ಎಂಬುದಾಗಿ ಹೇಳುತ್ತೆ. ಅಂದರೆ ನಮ್ಮಲ್ಲಿರುವಂತಹ ವೈರತ್ವದ ಸಂಕೇತ. ಪ್ರಿಯರೇ, ನಾವು ಚಿಂತಿಸಬೇಕು. ನಮ್ಮ ಜೀವಿತದಲ್ಲಿ ನಾವು ತುಂಬ ಆಳವಾಗಿ ಚಿಂತಿಸಬೇಕು. ನಾನು ಯಾರನ್ನು ಪ್ರೀತಿಸ್ತಾ ಇದ್ದೇನೆ, ಯಾವುದಕ್ಕಾಗಿ ಪ್ರೀತಿಸ್ತಾ ಇದ್ದೇನೆ, ನಾನು ಪ್ರೀತಿಸುವುದರಿಂದ ನನಗೆ ಸಿಕ್ಕುವಂಥ ಫಲವಾದರೆ ಏನು, ನಾನು ಯಾಕೆ ಪ್ರೀತಿಸಬೇಕು, ಯಾವುದಕ್ಕಾಗಿ ಪ್ರೀತಿಸಬೇಕು, ಏನನ್ನು ಕಂಡುಕೊಳ್ಳುವುದಕ್ಕಾಗಿ ಪ್ರೀತಿಸಬೇಕು, ಏನನ್ನು ಪಡೆದುಕೊಳ್ಳುವುದಕ್ಕಾಗಿ ನಾನು ಪ್ರೀತಿಸಬೇಕು. ಪ್ರೇರಿ, ಈ ಅನುಭವಗಳು ನಮಗಾಗಬೇಕು. ಈ ಅನುಭವಗಳು ನಮ್ಮ ಜೀವಿತದಲ್ಲಿ ನಮಗೆ, ಈ ಚಿಂತನೆಗಳು ನಮಗೆ ಬರಬೇಕು. ಅಂದರೆ ಕೇವಲ ನಾವು ಪ್ರೀತಿಸುತ್ತೇವೆ ಪ್ರೀತಿಸುತ್ತೇವೆ ಎಂದು ಹೇಳುವುದಲ್ಲ, ಪ್ರೀತಿಸಿ ಪ್ರೀತಿಸಿ ಎಂದು ಹೇಳುವುದಲ್ಲ, ಕ್ಷಮಿಸಿ ಕ್ಷಮಿಸಿ ಎಂದು ಹೇಳುವುದಲ್ಲ. ನನ್ನ ಜೀವಿತದಲ್ಲಿ ಮೊದಲು ನಾನು ಕ್ಷಮಿಸಬೇಕು, ನಾನು ಪ್ರೀತಿಸಬೇಕು. ಈಗ ಯಾರನ್ನು ನಾನು ಪ್ರೀತಿಸಬೇಕು? ದೀನರನ್ನ, ದಾರಿದ್ರ್ಯರನ್ನ, ಅಂಗವಿಕಲರನ್ನ, ವಿಧವೆಯರನ್ನ, ಪರದೇಶಿಗಳನ್ನ ನಾನು ಪ್ರೀತಿಸಬೇಕು. ಪಾಪಿಗಳಾಗಿರೋರನ್ನ ನಾನು ಪ್ರೀತಿಸಬೇಕು. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕೇವಲ ಪ್ರಾರ್ಥಿಸುವವರಾಗಿದ್ದು ಅಥವಾ ಕೈತಟ್ಟುವವರಾಗಿದ್ದು ಅಥವಾ ಬರೀ ವಾಕ್ಯವನ್ನು ಕೇಳಿ ಈ ಕಿವಿಯಲ್ಲಿ ಬಿಟ್ಟುಬಿಡುವವರಾಗಿದ್ದು ಜಪಸರನ್ನು ತಿರುವಿ ಬಿಡುವುದಾಗಿದ್ದು ಗಂಟೆಗಟ್ಟೆ ನಾ ಕುಳಿತು ಪ್ರಾರ್ಥಿಸಿದ್ದು, ನನ್ನ ಜೀವಿತದಲ್ಲಿ ನನ್ನ ವೈರಿಗಳಾಗಿ ಎಣಿಸುವವರನ್ನ, ನನ್ನನ್ನು ವೈರಿಗಳಾಗಿ ಎಣಿಸುವವರನ್ನ ಹಾಗೂ ನನ್ನಲ್ಲಿರುವಂತಹ ವೈರತ್ವವನ್ನು ಬಿಡದೇ ಇರುವುದರಿಂದ ನನ್ನ ಪ್ರಾರ್ಥನೆಗಳೆಲ್ಲವೂ ನಿಷ್ಪ್ರಯೋಜನ. ಅದರಿಂದ ಪ್ರೇರೆ, ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ನಾವು ಯಾರನ್ನು ಪ್ರೀತಿಸಬೇಕೆಂಬುದನ್ನು ಸಂಪೂರ್ಣವಾಗಿ ನಾವು ಅರಿತುಕೊಳ್ಳುವ, ಪವಿತ್ರ ಆತ್ಮರ ಸಹಾಯವನ್ನು ಯಾಚಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡೋಪುರ. ಪ್ರೀಸ್.